ಇದೊಂದು ಪ್ರಶ್ನೆ ಕೇಳಬೇಕು ನಿಮ್ಮನ್ನ, ಯಾಕೆಂದರೆ ನಮ್ಮಲ್ಲಿ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಅದು ಇದು ಫ್ಯಾನ್ ವಾರ್ ಅಂತ ನಡೆಯುತ್ತೆ, ಇದ್ರ ಬಗ್ಗೆ ಏನು ಹೇಳಿದ್ರಿ ಸರ್? ಏನಾಗಿದೆ ತಪ್ಪು ಸರ್ ಅಂದರೆ ಡೆಫಿನೆಟ್ಲಿ ಆ ಥರದ್ದೆಲ್ಲ ಆಗಬಾರ್ದು ಯಾರೇ ಆಗಲಿ. ಓಕೆ, ನಿಮಗೆ ಯಾರ್ಯಾರ್ದು ಕಲಾವಿದ್ರದ್ದು ಸಿನಿಮಾಗಳು ಇಷ್ಟ ಆಯಿತು ಅಂದ್ರೆ ನೋಡಿ ಮುಗೀತು, ಅಲ್ಲ ಅಲ್ಲಿ ನಿಲ್ಲಿಸ್ಬಿಡ್ಬೇಕು ಅದನ್ನು. ಅದನ್ನು ಮತ್ತೆ ಮನೆಗೆ ತೊಗೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಸಿನಿಮಾ ಈಗ ಯಾವುದೇ ಹೀರೋ ಆಗಲಿ ಏನಕ್ಕೆ ಸಿನಿಮಾ ಮಾಡೋದು, ಅವ್ರು ಮಾಡೋದು ಒಂದೇ ಕೆಲಸ ಸಿನಿಮಾ. ಹೌದು, ಸಿನಿಮಾ ಸಿನಿಮಾ ನೋಡಿ ಮುಗಿದೋಯ್ತಲ್ವಾ, ಅದಾದ್ಮೇಲೆ ಮತ್ತೆ ಇನ್ನೇನಿದೆ ಕ್ಯಾರಿ ಮಾಡೋದಕ್ಕೆ? ಚೆನ್ನಾಗಿದ್ರೆ ಇನ್ನೊಂದು ಸತಿ ಹೋಗಿ ನೋಡ್ತೀರಾ, ಚೆನ್ನಾಗಿಲ್ಲ ಅಂದರೆ ಬಿಡಪ್ಪ ನೆಕ್ಸ್ಟ್ ಪಿಕ್ಚರ್ ನೋಡೋಣ ಅಂತ ಸುಮ್ಮನೆ ಆಯ್ತೀರಾ? ಅಷ್ಟು ಕೇಳ್ಕೊಬೇಕು ಯಾವತ್ತು ಯಾವುದೇ ಆದರೆ. ಅದಕ್ಕಿಂತ ಜಾಸ್ತಿ ಹೋದರೆ ಜಾಬ್ಲೆಸ್ ಅಂತ ಹೇಳೋಕ್ಕೋಗ್ಬೋದು. ಬೇರೆ ಬೇರೆ ಕೆಲಸ ಇರುತ್ತೆ, ಎಲ್ರಿಗೂ ಕೆಲಸ ಇರೋಲ್ಲ, ಪ್ರತಿಯೊಬ್ಬರು ಕೆಲಸ ಮಾಡ್ತಿರ್ತಾರೆ, ಅವ್ರವ್ರದ್ದು ಲೈಫ್ ಇರುತ್ತೆ, ಅವ್ರವ್ರ ಲೈಫ್ ನೋಡ್ಕೊಂಡು ಹೋಗ್ಬೇಕು ಅದನ್ನು. ಓಕೆ, ನಾವೆಲ್ಲ ಕಲಾವಿದ್ರಿದ್ದೀವಿ, ಇಷ್ಟಪಡ್ತಾರೆ ಒಂದು ಸಿನಿಮಾ, ಇಷ್ಟಪಡೋದ್ರಿಂದ ಅಂದರೆ ಒಂದು ಸಿನಿಮಾ ಬರ್ತಾರೆ, ಸಿನಿಮಾ ನೋಡಿ ಮುಗಿದೋಯ್ತು, ಅದರಿಂದ ಎಕ್ಸ್ಟ್ರಾ ಕ್ಯಾರಿ ಮಾಡಿ ನಿಮ್ಮ ನಿಮ್ಮ ಲೈಫ್ ಇದೆ. ಹೌದು, ನಿಮ್ಮ ನಿಮ್ಮ ಲೈಫಲ್ಲಿ ನೋಡ್ಕೊಂಡು ಹೋಗಿ, ನಿಮ್ಮ ಡೆವಲಪ್ಮೆಂಟ್ಸ್ ನೋಡಿ, ನಮ್ಮನೆ ನಾವು ಎಷ್ಟು ಚೆನ್ನಾಗಿ ನಾವು ಹೆಂಗೆ ಬೆಳವಣಿಗೆ ಮಾಡ್ಕೊಬೋದು ಲೈಫಲ್ಲಿ. ಸೊ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಂದ್ರೆ ಇವೆಲ್ಲ ಕಮ್ಮಿ ಆಗುತ್ತೆ. ಓಕೆ, ನಿಮ್ಮ ಬ್ಯಾಚುಲರ್ ಲೈಫು ನಿಮ್ಗೆ ಖುಷಿ ಕೊಡ್ತಾ ಇದೆಯಾ ಅಥವಾ ಈಗಿನ ಲೈಫ್ ಫ್ಯಾಮಿಲಿ ಮ್ಯಾನ್ ಆದಮೇಲೆ ಲೈಫ್ ಖುಷಿ ಕೊಡ್ತಾ ಇದೆ? ಫ್ಯಾಮಿಲಿ ಮ್ಯಾನ್, ಫ್ಯಾಮಿಲಿ ಮ್ಯಾನ್.